Meghna has fought many battles throughout and has bigger dreams to achieve. As of now, she has achieved the first step in her dream. Meghna KT in front of you. Guruve Parabrahma Swarupa, Guruve Charachara Chinmaya Rupa, Guruve Adi, Guruve Antya, Adi Antyara Hitatma Swarupa. Every mother is the first teacher and every teacher is the second mother. Ivattu nanna tande tayi guru hiriyaru ivarellara samukhadalli ee puraskaravanna swikarisodakke bahala santosha aagta ide. Of course, results bandmele karegalu barutte, karyakramagalu karitare, adre ee ondu vedike idiyalla Dr. Rajkumar Academy for Civil Services, nanu kalitanta jaga, nanu beladanta jaga, hagagi illi puraskaravanna swikarisodu ಬಹಳ ವಿಶೇಷವಾದದ್ದು ನನಗೆ. ಇಟ್ಸ್ ವೆರಿ ಪರ್ಸ್ನಲ್ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಇನ್ಫ್ಯಾಕ್ಟ್ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ ನನ್ನ ಒಂದು ಯಶಸ್ಸಿನ ಹಾದಿಯಲ್ಲಿ ಬಹಳ ದೊಡ್ಡವಾದ ಪಾತ್ರವನ್ನು ವಹಿಸಿದೆ. ಇಟ್ ಹ್ಯಾಸ್ ಅ ಹ್ಯೂಜ್ ಸ್ಟೇಕ್ ಇನ್ ಮೈ ಸಕ್ಸಸ್. ಅ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಟು ದಿ ಅಕಾಡೆಮಿ. ಇನ್ನು ಈ ಜರ್ನಿ ಬಗ್ಗೆ ಹೇಳಬೇಕಂದ್ರೆ, ನಾನು ಹೈಸ್ಕೂಲಲ್ಲಿರುವಾಗ ನನಗೂ ಅನಿಸುತ್ತು ನಾನು ಒಬ್ಬ IAS ಅಧಿಕಾರಿ ಆಗಬೇಕು ಅಂತ. ಆದರೆ ಈ ಆಸೆ ಬಗ್ಗೆ ಅಥವಾ ಗುರಿ ಬಗ್ಗೆ ನನಗೆ ಹೆಚ್ಚು ಸ್ಪಷ್ಟತೆ ಇರಲಿಲ್ಲ. ಅದಾದ ನಂತರ 10ನೇ ತರಗತಿಯಲ್ಲಿ ನನಗೆ ದೃಷ್ಟಿ ಸಮಸ್ಯೆ ಕಾಣಿಸ್ಕೊಂತು. ಆಗ ನನಗೆ ನೋಡ್ತಾ ಇರೋ ವಸ್ತು ಬಗ್ಗೆನೇ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಗುರಿ ಕನಸು ಎಲ್ಲ ಬಹಳ ದೂರದ ಮಾತಾಗಿತ್ತು. ಅದಾದ ನಂತರ ಎಸ್, ದೇ ವಾಸ್ ಅ ವ್ಯಾಕ್ಯೂಮ್. ಎಸ್, ದೇ ವಾಸ್ ಲಾಟ್ ಆಫ್ ಸೆಲ್ಫ್ ಡೌಟ್. ತುಂಬ ಪ್ರಶ್ನೆಗಳಿದ್ವು. ಎಷ್ಟು ಪ್ರಶ್ನೆಗಳು ಅಂದರೆ, ಯಾರ ಹತ್ರ ಹೋಗೋದು, ಏನು ಮಾಡೋದು, ಯಾರನ್ನು ಉತ್ತರ ಕೇಳೋದು ಅಂತ ಬಹಳಷ್ಟು ಪ್ರಶ್ನೆಗಳಿದ್ವು. ಆದರೆ ಯಾವುದಕ್ಕೂ ಉತ್ತರ ಗೊತ್ತಿರಲಿಲ್ಲ. ಹೇಗೋ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಅದಾದ ನಂತರ ಸಿಸ್ಕೋ ಸಿಸ್ಟಮ್ಸ್ ಅನ್ನುವಂತಹ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವೂ ಕೂಡ ನನಗಾಯಿತು. ಆದರೆ ವೆರಿ ಸೂನ್ ಐ ರಿಯಲೈಸ್ಡ್ ದಿಸ್ ಇಸ್ ನಾಟ್ ವೇರ್ ಐ ಬಿಲಾಂಗ್. ಕಾರ್ಪೊರೇಟ್ ಇಸ್ ನಾಟ್ ವೇರ್ ಐ ಬಿಲಾಂಗ್. ಐ ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಡೂ ಅಂತ. ಹಾಗಾಗಿ ಅಕಾಡೆಮಿಗಳಿಗೆ ಜಾಯ್ನ್ ಆಗೋಣ, ಸಿವಿಲ್ ಸರ್ವಿಸಸ್ಗೆ ಪ್ರಿಪೇರ್ ಆಗೋಣ ಅಂತ ನಾನು ನಿರ್ಧಾರವನ್ನು ಮಾಡಿದೆ. ಒಂದು 2-3 ಅಕಾಡೆಮಿಗೆ ಹೋದೆ ಕೂಡ, ನನ್ನ ಆಫೀಸ್ ಹತ್ರ ಮಾರತಳ್ಳಿಯಲ್ಲಿ. ನಿಜವಾಗ್ಲೂ ಒಂದು ರೆಸ್ಟೋರೆಂಟ್ ಹೋದಾಗ ಕೂರಿಸ್ತಾರೆ, ಒಂದು ಮೆನು ಕಾರ್ಡ್ ಕೊಡ್ತಾರಲ್ಲ, ಹಾಗನ್ನಿಸ್ತು. 1,00,000 ಈ ಪ್ಯಾಕೇಜ್ಗೆ, ಇದಕ್ಕೆ 1,00,000 ಅಂತ ಅಪ್ಪ ಹೇಳ್ತಾ ಇದ್ರು ನಂಗೆ, ಹೀಗಿದೆ ಕಾರ್ಡಲ್ಲಿ ಅಂತ. ಸರ್, ನಂಗೆ ಈ ರೀತಿ ವಿಷನ್ ಪ್ರಾಬ್ಲಮ್ ಇದೆ, ಐ ವಿಲ್ ನೀಡ್ ಸಮ್ ಸಪೋರ್ಟ್ ಅಂತ ಹೇಳಿದಾಗ, ಹೌದಾ, ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಈ ರೀತಿ ಟೋನಲ್ಲಿ ಮಾತಾಡೋರು. ಫಸ್ಟ್ ಆಫ್ ಆಲ್ ನನಗೆ ಸೆಲ್ಫ್ ಡೌಟ್. ಅವರು ಈ ರೀತಿ ಡೌಟ್ಫುಲ್ ಆಗಿ ರೆಸ್ಪಾಂಡ್ ಮಾಡಿದಾಗ ನನಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಬಹಳ ಕಷ್ಟ ಆಯಿತು. ಅದೆಲ್ಲಿಂದನೋ ಸುಳಿದು ಬಂದಂತಹ ಒಂದು ವಾಟ್ಸಾಪ್ ಮೆಸೇಜ್ ಮೂಲಕ ನನಗೆ ರಾಜ್ಕುಮಾರ್ ಅಕಾಡೆಮಿ ಬಗ್ಗೆ ತಿಳಿತು. ಅದು ನನ್ನನ್ನು ಈ ಒಂದು ಕಸ್ತೂರಿ ನಿವಾಸಕ್ಕೆ ತಂದು ನಿಲ್ಲಿಸ್ತು. ನಾನು ಅಪ್ಪ ಅಮ್ಮ ಇವತ್ತು ಚೆನ್ನಾಗಿ ನೆನಪಿದೆ. ಮೇ ತಿಂಗಳು ಭಾನುವಾರ ಬಂದ್ವಿ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನು ಬಿಲ್ಡಿಂಗು. ಗಂಧರ್ವ ಸರ್ ಮತ್ತು ಗಿರ್ಜಾ ಮ್ಯಾಮ್ ಕೂತಿದ್ರು. ನಾನು ಹೋದ ತಕ್ಷಣ ಬಹಳ ಖುಷಿಪಟ್ಟು, ನೀವು ಬರಬೇಕು, ನೀವು ಸರ್ವಿಸ್ ಮಾಡಲೇಬೇಕು, ಈಗೊಂದು ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಸರ್ವಿಸ್ಗೆ ನೀವು ಹೋಗಲೇಬೇಕು, ನಿಮ್ಮಂಥವ್ರು ಬಹಳ ಸ್ಫೂರ್ತಿ ಆಗುತ್ತೆ ಬೇರೆಯವ್ರಿಗೆ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಅದಾದ ನಂತರ ನಾನು ಅಕಾಡೆಮಿ ಜಾಯ್ನ್ ಆದೆ. ಅವತ್ತು ಬಹುಶಃ ನಂಗೆ ಅವರಷ್ಟು ಪಾಸಿಟಿವ್ ಆಗಿ ಮಾತಾಡಿಲ್ಲ ಅಂದಿದ್ರೆ ನಾನು ಇದನ್ನು ಸೀರಿಯಸ್ ಆಗಿ ತಗೋತಿದ್ನೋ ಇಲ್ವೋ, ಐ ರಿಯಲಿ ಡೋಂಟ್ ನೋ. ಹಾಗಾಗಿ ಗೋಯಿಂಗ್ ಟು ರಾಜ್ಕುಮಾರ್ ಅಕಾಡೆಮಿ, ಮೀಟಿಂಗ್ ಅಂದರ್ವ ಸರ್ ಟುಡೇ ವಾಸ್ ಮೈಲ್ ಸ್ಟೋನ್ ಇನ್ ಮೈ ಲೈಫ್. ಹಾಗಾಗಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಕ್ಲಾಸ್ ರೂಮ್ ನಾನು ಇದು ಹೇಳಲೇಬೇಕು, ನೀವೆಲ್ಲ ಬೋರ್ಡ್ ಮೇಲೆ ಬರೀತಾರೆ, ಅವರು ನೋಡ್ಕೊಂಬಿಡ್ತೀರಾ, ಬಟ್ ಎಷ್ಟು ಚೆನ್ನಾಗಿ ಫ್ಯಾಕಲ್ಟಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ, ಬೋರ್ಡ್ ಮೇಲೆ ಏನೋ ಬರೆದಿದ್ದೀನಿ, ಒಂದು ಹುಡುಗಿ ಕೇಳಿಸ್ಕೊಂಡು ಕಲ್ತ್ಕೋತಿದ್ದಾಳೆ ಅಂದ್ಬಿಟ್ಟು ಅದನ್ನು ನನಗೋಸ್ಕರ ಡಿಕ್ಟೇಟ್ ಮಾಡೋರು. ದಿ ಮೇಡ್ ಕ್ಲಾಸ್ ರೂಮ್ಸ್ ಎಕ್ಸ್ಕ್ಲೂಸಿವ್ಲಿ ಇನ್ಕ್ಲೂಸಿವ್ ಆ್ಯಂಡ್ ಆಕ್ಸೆಸಿಬಲ್ ಫಾರ್ ಮೀ. ಅಭಿಷೇಕ್ ಹೆಗ್ಡೆ ಸರ್ ಇದ್ದಾರೆ, ಗೌರವ್ ಶೆಟ್ಟಿ ಸರ್ ಇದ್ದರು, ಪ್ರಖರ್ ಪಾಂಡೆ ಸರ್, ಗಿರಿ ಸರ್, ಪ್ರತಿಯೊಬ್ಬರೂ ಕೂಡ ದೆ ಎನ್ಶೋರ್ಡ್ ದ್ಯಾಟ್ ಐ ವಾಸ್ ಏಬಲ್ ಟು ಟೇಕ್ ಬ್ಯಾಕ್ ಈಚ್ ಆ್ಯಂಡ್ ಎವ್ರಿ ಬಿಟ್ ದ್ಯಾಟ್ ವಾಸ್ ಥಾಟ್ ಇನ್ ದ ಕ್ಲಾಸ್ ರೂಮ್. ಅದಾದ ನಂತರದಲ್ಲಿ ನನಗೇನೋ ಮಿಸ್ ಆಗಿದ್ರೆ ಸಪ್ರೇಟ್ ಸೆಷನ್ಸ್ ಕೂಡ ನಂಗೆ ಅರೇಂಜ್ ಮಾಡಿಕೊಡೋರು. ಸೊ ಇಷ್ಟು ಸಪೋರ್ಟ್ ಮಾಡುವಾಗ ನಾನು ಹೆಂಗೆ ಓದದೆ ಇರೋಕ್ಕಾಗತ್ತೆ ನೀವೇ ಹೇಳಿ. ಸೊ ದಿಸ್ ಇಸ್ ಟೂ ಲಿಟ್ಲ್, ನಾನು ಅವ್ರಿಗೆ ಏನು ಕೊಡ್ತಾ ಇದ್ದೀನಲ್ಲ, ದಿಸ್ ರಿಸಲ್ಟ್ ಇಸ್ ಟೂ ಲಿಟ್ಲ್. ಜೊತೆಗೆ ಅಪ್ಪಾಜಿಯವರು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು, ರಾಘವೇಂದ್ರ ರಾಜ್ಕುಮಾರ್ ಸರ್ ಇವತ್ತು ಅವ್ರಿಗೆ ಅವಾರ್ಡ್ ಬಂದಿದೆ, ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂಥ ವ್ಯಕ್ತಿ ಖಂಡಿತವಾಗ್ಲೂ. ಅವ್ರು ನನಗೆ ಒಂದು ಮಾತು ಹೇಳಿದ್ರು ಮೊನ್ನೆ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಬಂತು, ರಿಸಲ್ಟ್ ಬಂದ ತಕ್ಷಣ ಒಬ್ಬ ವ್ಯಕ್ತಿ ಅಧಿಕಾರಿ ಆಗೋದಿಲ್ಲ, ನಾಳೆ ನೀವು ಅಧಿಕಾರವನ್ನು ಸ್ವೀಕರಿಸಿ ಸಮಾಜಕ್ಕೆ ಏನಾದರೂ ಮಾಡಿದಾಗ ಅಷ್ಟೇ ನೀವೊಬ್ಬ ಅಧಿಕಾರಿ ಅಂತ. ಖಂಡಿತವಾಗ್ಲೂ ನಿಜ. ಇವತ್ತು ನಮ್ಮ ಹೆಸರು, ಇಷ್ಟು ಜನ ಇಲ್ಲಿದ್ದೀವಿ, ಒಂದು 60 ಜನ ಲಿಸ್ಟಲ್ಲಿ ಹೆಸರಿದೆ, ವಿ ಆರ್ ನಾಟ್ ಸ್ಟಿಲ್ ಆಫೀಸರ್ಸ್.
ವೆನ್ ಯು ಡೂ ಸಮಥಿಂಗ್, ವೆನ್ ವಿ ರಿಯಲಿ ಕಾಂಟ್ರಿಬ್ಯೂಟ್ ಸಮಥಿಂಗ್, ಆವಾಗ ನಾವು ನಿಜವಾದ ಅಧಿಕಾರಿಗಳಾಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅಕಾಡೆಮಿಯ ಹೆಡ್ ಆಗಿರುವಂತಹ ಗುರು ಸರ್ ಇರ್ಬೋದು, ಶ್ರೀದೇವಿ ಮ್ಯಾಮ್, ಶ್ರೀನಿವಾಸ್ ಸರ್, ಪ್ರತಿಯೊಬ್ಬರು ನನ್ನ ಸ್ಟೂಡೆಂಟ್ಗಿಂತ ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡ್ತಾರೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾರಲ್ ಸಪೋರ್ಟ್. ಇವತ್ತು ನನ್ನ ತಂದೆ ತಾಯಿಯಲ್ಲಿದ್ದಾರೆ, ಬಹುಶಃ ಅವರು ನನ್ನ ಜೊತೆ ಇಷ್ಟು ದೂರ ನಡೀದೇ ಇದ್ದಿದ್ರೆ, ಪ್ರತಿಯೊಂದು ವಸ್ತುನು ಇದು ಹೀಗೆ ಹಾಗೆ ಅಂತ ನನಗೆ ಹೇಳದೇ ಇದ್ದಿದ್ರೆ, ಅಷ್ಟು ಸಪೋರ್ಟ್ ಮಾಡದೇ ಇದ್ದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹಾಗಾಗಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಹೂ ಆರ್ ಹಿಯರ್, ಹೂ ಆರ್ ಆಲ್ವೇಸ್ ವಿತ್ ಮೀ ಇನ್ ಎವ್ರಿ ಸ್ಟೆಪ್ ಐ ವಾಕ್. ಜೊತೆಗೆ ಐ ಹ್ಯಾವ್ ಟು ಮೆನ್ಷನ್ ದಿಸ್, ಮೈ ಸ್ಕ್ರೈಬ್ಸ್ ಅಕ್ಷತಾ ಗೋಪಾಲ್ ಅಂತ ಪ್ರಿಲಿಮ್ಸ್ ಬರ್ಕೊಟ್ರು, ಸೂರಜ್ ಆರ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಮೈನ್ಸ್ ಬರ್ಕೊಟ್ರು. ನಿಮ್ಮೆಲ್ಲರಿಗೂ ಗೊತ್ತು ನಾನು ಹೇಳಲೇಬೇಕಾಗಿಲ್ಲ ಕೆ ಪಿ ಎಸ್ ಸಿಗೆ ಎಷ್ಟು ಬರಿಬೇಕು ಅಂತ. ಹಾಗಾಗಿ ಸೂರಜ್ ಲಿಟ್ರಲಿ ಒಂದು ಸೆಕೆಂಡ್ ಬ್ರೇಕ್ ಇಲ್ಲದೆ ಬರೀತಾನೇ ಇದ್ರು, ಮೂರುವರೆ ಅವರ್ ನಮ್ಗೆ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಥ್ಯಾಂಕ್ಸ್ ಟು ಮೈ ಸ್ಕ್ರೈಬ್ಸ್. ಇವತ್ತು ನಾನು ಅಕಾಡೆಮಿಗಾಗಲಿ, ತಂದೆ ತಾಯಿಗಾಗಲಿ, ಇವ್ರಿಗಾಗಲಿ ಧನ್ಯವಾದಗಳು ಅಂತ ಇಷ್ಟರಲ್ಲೇ ಮುಗಿಸೋದಕ್ಕೆ ಇಷ್ಟಪಡೋದಿಲ್ಲ. ನಾಳೆ ಒಳ್ಳೆಯ ಅಧಿಕಾರಿಯಾಗಿ ಒಳ್ಳೆ ಸೇವೆಯನ್ನು ಕೊಡೋದ್ರ ಮೂಲಕ ನನ್ನ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ, ನಾಳೆ ಯುವ ದಿನಾಚರಣೆ ಇದೆ, ನಿಮಗೆಲ್ಲರಿಗೂ ವಿಶ್ವ ಯುವ ದಿನಾಚರಣೆಯ ಶುಭಾಶಯಗಳು. ಸ್ವಾಮಿ ವಿವೇಕಾನಂದ ಅವರ ಒಂದು ಮಾತು ನೆನಪಾಗ್ತಾ ಇದೆ, ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಎದ್ದೇಳಿ ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.